ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಚಿ ಟಿವಿ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಚಿ ಟಿವಿ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ?
ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ, ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ, ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ, ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ
ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ತಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ತಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ.
ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ತಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಎಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಎಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ತಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಎಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಎಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ತಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ.
ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೆಟ್ಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಎಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಎಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೆಟ್ಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಎಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಎಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೆಟ್ಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಎಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.
ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ
ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು.
ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ನಿಮಗೆ ಮದುವೆಯಾಗಿದೆಯೇ? ಮದುವೆಯಾದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಕಾರಣ, ಮದುವೆಯಾದ ಮೇಲೆ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಆದಿ ಬೀದಿಯಲ್ಲಿ ಜಗಳ ಮಾಡಬೇಡಿ. ನಮ್ಮ ಭಾರತೀಯರ ಪ್ರಕಾರ ಒಂದು ಸತಿ ಮದುವೆಯಾದ ಮೇಲೆ 7 ಜನ್ಮಕ್ಕೂ ಅವರೇ ಪತಿ ಪತ್ನಿಯಾಗಿ ಬಾಳುತ್ತಾರೆ. ಸಂಸಾರದಲ್ಲಿ ಏನಾದರೂ ತೊಂದರೆ ಆದರೆ ಏನಾಗುತ್ತದೆ ಎಂದು ಮುಂದೆ ನೋಡಿರಿ. ಪತಿಯೊಬ್ಬ ಅರೆ ನಗ್ನವಾಗಿ ತನ್ನ ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರುವಾಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸುಭಾಷ್ ನಗರದಲ್ಲಿ ನಡೆದಿದೆ. ಗೋಪಾಲ್ ಅದೇ ಪ್ರದೇಶದ ಇನ್ನೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು. ಆಕೆಗಾಗಿ ಗೋಪಾಲ್ ಪತ್ನಿ ಮತ್ತು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದನು. ದಿನ ಕಳೆದಂತೆಯೇ ಪತ್ನಿಗೆ ಗೋಪಾಲ್ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಅನುಮಾನ ಬಂದಿತು. ಕುಟುಂಬಸ್ಥರು ಒಂದು ದಿನ ಮಹಿಳೆಯ ಮನೆಗೆ ಗೋಪಾಲ್ ಹೋಗುವುದನ್ನು ನೋಡಿ ಅವನ ಪತ್ನಿ ಏಂಜಲ್ಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ಕೋಪಗೊಂಡು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದಳು. ಗೋಪಾಲ್ ಶನಿವಾರ ತನ್ನ ಲವರ್ ಮನೆಗೆ ಹೋಗಿದ್ದು ಆಕೆಯೊಂದಿಗೆ ಬೆಡ್ರೂಮ್ನಲ್ಲಿ ಅರೆ ನಗ್ನವಾಗಿ ಇದ್ದನು. ಇದನ್ನು ತಿಳಿದ ಪತ್ನಿ ತನ್ನ ಸಂಬಂಧಿಕರೊಂದಿಗೆ ಬಂದು ರೆಡ್ ಹ್ಯಾಂಡ್ ಆಗಿ ಪತಿಯನ್ನು ಹಿಡಿದಿದ್ದಾಳೆ. ಪತಿಯನ್ನು ಮನೆಯಿಂದ ಅರೆನಗ್ನವಾಗಿಯೇ ರಸ್ತೆಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಥಳಿಸಿದ್ದಾಳೆ. ಸಂಬಂಧಿಕರು ಕೂಡ ಗೋಪಾಲ್ ಮತ್ತು ಅವನ ಲವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಶನಿವಾರ ಈ ಘಟನೆ ನಡೆದಿದ್ದು ಆರೋಪಿ ಪತಿ ಗೋಪಾಲ್ಗೆ ಪತ್ನಿ ಮತ್ತು ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಆರೋಪಿ ಗೋಪಾಲ್ 7 ವರ್ಷಗಳ ಹಿಂದೆ ಏಂಜಲನ್ನು ಮದುವೆಯಾಗಿದ್ದಾನೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಆದರೆ ಇತ್ತೀಚೆಗೆ ಪತಿ ಗೋಪಾಲ್ ಪತ್ನಿಯಿಂದ ದೂರವಿದ್ದುತ್ತಿದ್ದನು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ.